ಚಂದ್ರಿಕಾ ಓದೆವ್ವವೇ 13ನೇ ಭಾಗದಲ್ಲಿ ಸಿರಿಷಾ ಚಂದ್ರಿಕಾ ಮನೆಗೆ ಹೋಗ್ತಿರಬೇಕಾದ್ರೆ ಯಾರೋ ಜೋರಾಗಿ ಕಿರ್ಷಿತಾ ಅವರ ಮುಂದೆ ಬಂದ್ರು. ಅದನ್ನ ನೋಡಿದ ಅವರಿಬ್ರು ಭಯ ಪಟ್ಕೊಂಡ್ರು. ಅಸಲಿಗೆ ಅಲ್ಲಿಗೆ ಬಂದಿದ್ದು ಯಾರೋ ಅಲ್ಲ, ಚಂದ್ರಿಕನ ಅಣ್ಣನಾದ ಯುವರಾಜ್ ದೇವ. ಏನು ಸಿರಿಷಾ ಚಂದ್ರಿಕಾ, ನನ್ನ ನೋಡಿ ಭಯ ಪಟ್ರಾ? ಅಣ್ಣ, ನೀವ್ ಹೀಗೆ ಇದ್ದಕ್ಕಿದ್ದಂತೆ ಬಂದ್ರೆ ಯಾರಾದ್ರೂ ಭಯ ಪಡ್ತಾರೆ. ಸುಮ್ನೆ ತಮಾಷೆಗ್ ಮಾಡ್ದೆ. ಅದು ಸರಿ, ಈ ಸಮಯದಲ್ಲಿ ನೀವಿಬ್ರು ಏನಿಂದ ಬರ್ತಿದ್ದೀರಿ? ಅದಕ್ಕೆ ಸಿರಿಷಾ ನಡೆದ ವಿಷಯವನ್ನೆಲ್ಲ ಹೇಳಿದ್ಲು. ಅದನ್ನ ಕೇಳಿದ ಯುವರಾಜ್ ಚಂದ್ರಿಕಾಂದಿಗೆ, ಅಯ್ಯೋ ಚಂದ್ರಿಕಾ, ನಿನ್ ಮನಸ್ಸಲ್ಲಿ ಇಷ್ಟು ಕಷ್ಟ ಇದೆಯಾ ಅಂತ ನನಗೆ ಇಲ್ಲಿ ತನಕ ಗೊತ್ತಿರ್ಲಿಲ್ಲ. ಅಷ್ಟು ಕಷ್ಟ ಇಟ್ಕೊಂಡು ಸಹ ನಗುತ್ತಾ ಹೇಗಿರ್ತಿದ್ದೆ? ಬದುಕಿದಾಗ ಎಷ್ಟೋ ನೋವುಗಳು ಕಷ್ಟಗಳು ಅನುಭವಿಸಿದ್ದೆ. ಕನಿಷ್ಠ ಸತ್ ಮೇಲಾದ್ರೂ ಸಂತೋಷವಾಗಿರ್ಬೇಕಂತ ಹಾಗೆ ಮೇಲೆ ನಗ್ತಾ ಇದ್ದೀನಿ. ಆದ್ರೆ ನನ್ ಮನಸ್ಸಲ್ಲಿ ಎಷ್ಟು ಕಷ್ಟ ಇದೆ. ಅಳ್ಬೇಡ ಚಂದ್ರಿಕಾ, ನಡ್ತಿದ್ದೇನೋ ನಡ್ದೋಯ್ತು, ಎಲ್ಲ ಮರ್ತೋಗಿ ಸಂತೋಷವಾಗಿರು. ಅದೇ ಅಲ್ವಾ ಅಣ್ಣ ನಾನು ಮಾಡ್ತಿರೋದು. ಅದಕ್ಕೆ ಚಂದ್ರಿಕಾ ತುಂಬಾ ಒಳ್ಳೆ ಹುಡುಗಿ. ಸರಿ ಚಂದ್ರಿಕಾ, ನಾನು ಸಹ ನಿಮ್ ಮನೆಗ್ ಬರ್ಬೋದಾ? ನಮ್ಮನೆ ಏನಣ್ಣ, ನಮ್ಮೆಲ್ಲರ ಮನೆ. ನೀವ್ ಯಾವಾಗ ಬೇಕಾದ್ರೂ ಅಲ್ಲಿಗೆ ಬರಬಹುದು. ಹಾಗೆ ಅಂದ್ಕೊಂಡು ಮೂವರು ಸೇರಿ ಮನೆಗೆ ಹೋದ್ರು. ಅಲ್ಲಿ ಶೇಖರ್ ಅವರನ್ನು ನೋಡಿ, ನೀವಿಬ್ರು ಎಲ್ಲಿಗೆ ಹೋದ್ರಿ? ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಯುವರಾಜ್ ಆತನಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದ. ಅದನ್ನು ಕೇಳಿದ ಶೇಖರ್ ಸಹ ತುಂಬಾ ನೋವುಪಟ್ಟ. ಸ್ವಲ್ಪ ಸಮಯದ ನಂತರ ಎಲ್ರೂ ಊಟ ಮಾಡೋಕೆ ಕೂತ್ಕೊಂಡ್ರು. ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಕತೆ. ಹಾಗೆ ನೋಡಿದ್ರೆ ನಂದು ಒಂದು ಶೋಕದ ಕತೆ. ಏನಣ್ಣ ಹಾಗಂತಿದ್ದೀರಾ, ಅಸಲಿಗೆ ಏನ್ ನಡೀತು? ನನ್ನ ಒಂದು ಮಾಂತ್ರಿಕನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ಹತ್ರದಿಂದ ಎತ್ಕೊಂಡು ಬಂದ. ತಾಯಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದೆ. ಮಂತ್ರಗಳು, ತಂತ್ರಗಳು, ದೆವ್ವಗಳು ಇವು ಮಾತ್ರನೇ ನನಗೆ ಗೊತ್ತು. ಅದರ ಜೊತೆ ಬೆಳೆದೆ. ನಮ್ಮಪ್ಪ ಸತ್ ಹೋಗ್ತಾ ನನ್ನೊಂದಿಗೆ. ನೋಡು, ನೀನು ಹುಟ್ಟಿದ್ದು ದೆವ್ವಗಳ ಜೊತೆ. ನೀನು ಮನುಷ್ಯರ ಹತ್ರ ಸಹವಾಸ ಮಾಡಬಾರ್ದು. ಅದಕ್ಕೆ ನಿಮ್ಮಮ್ಮ ಹತ್ರದಿಂದ ನಾನು ದೂರ ಮಾಡಿದೆ. ನೀನು ಮನುಷ್ಯರ ಮೇಲೆ ಸಹಾನುಭೂತಿ ನೋಡಿಸ್ಬಾರ್ದು. ಹೇಗಾದ್ರೂ ಸಂಪಾದಿಸಿ ಮನುಷ್ಯರೆಲ್ಲರನ್ನು ನಿನ್ನ ಹಿಡಿಯಲ್ಲಿ ಇಟ್ಕೋಬೇಕು ಅಂತ ಮರಣಿಸಿದ್ದ. ನಮ್ಮಮ್ಮನ್ನ ನೋಡ್ಬೇಕಂತ ಎಷ್ಟೋ ಇದ್ರು. ನಮ್ಮಪ್ಪ ನನಗೆ ನಮ್ಮಮ್ಮ ಹೆಸರು ಸಹ ಹೇಳಿರ್ಲಿಲ್ಲ. ಎಲ್ಲಿರ್ತಾಳೋ ಹೇಗಿರ್ತಾಳೋ ಸಹ ನನಗೆ ಗೊತ್ತಿಲ್ಲ. ನಾನಾಕೆಯನ್ನ ಸೇರೋ ಪ್ರಯತ್ನ ಮಾಡಿದೆ. ಆದ್ರೆ ನಾನೊಂದು ಮಾಂತ್ರಿಕ ಅಂತ ಗೊತ್ತಾದ್ರೆ ಆಕೆ ನೋವು ಪಡ್ತಾಳೆ. ಒಂದು ವೇಳೆ ನಾನು ಪ್ರಯತ್ನಿಸಿದ್ರೆ ನಮ್ಮಮ್ಮನ್ನ ನಾನು ನೋಡ್ತಿದ್ನೇನೋ. ಈ ಪ್ರಪಂಚದಲ್ಲಿ ಪ್ರಾಣಿಗಳಿಗೂ ಸಹ ತಾಯಿ ಪ್ರೀತಿ ಸಿಗುತ್ತೇನೋ. ಆದ್ರೆ ಅಂತ ಅದೃಶ್ಯ ನನಗಿರ್ಲಿಲ್ಲ ಅಂತ ಜೋರಾಗಿ ಅತ್ತುಬಿಟ್ಟ. ಅಣ್ಬೇಡಿ ಅಣ್ಣ, ನಾನು ಯಾವಾಗೂ ಅತ್ತಿರ್ಲಿಲ್ಲ. ಆದ್ರೆ ನಮ್ಮ ತಾಯಿ ಬಗ್ಗೆ ನೆನೆಸ್ಕೊಂಡ್ರೆ ಮಾತ್ರ ಅಳು ನಿಲ್ಲಲ್ಲ. ಈಗ ಎಲ್ಲಿದ್ದಾಳೋ ಸಹ ನನಗೆ ಗೊತ್ತಿಲ್ಲ. ನಮ್ಮಪ್ಪ ನನ್ನ ಆತನ ಜೊತೆ ಕರ್ಕೊಂಡು ಹೋದ. ನಮ್ಮಮ್ಮ ಹತ್ರ ಇರಿಸಿದ್ರೆ ಆಗ ನಾನು ಮಾಂತ್ರಿಕನಾಗ್ತಿರ್ಲಿಲ್ಲ. ಈಗ ಈ ತರ ದೆವ್ವವಾಗಿ ಬದಲಾಗ್ತಾನೂ ಇರ್ಲಿಲ್ಲ. ದೇವರು ಬರೆದ ರಾತೆಯಿಂದ ಯಾರು ತಪ್ಪಿಸ್ಕೊಳಕಾಗಲ್ಲ ಅನ್ಕೊಳ್ತೀನಿ. ಆ ಮಾತುಗಳು ಕೇಳ್ತಿದ್ದ ಆ ಮೂವರು ಸಹ ತುಂಬಾ ನೋವುಪಟ್ರು. ನೋವು ಪಡ್ಬೇಡ ಯುವರಾಜ್, ಆದ್ರೂ ನಿನ್ಗೆ ಎಷ್ಟು ಶಕ್ತಿಗಳು ಮಂತ್ರಗಳು ಇದಾವಲ್ಲ, ಅದರ ಸಹಾಯದಿಂದ ನಿಮ್ಮಮ್ಮನ ಹುಡುಕಬಹುದಲ್ವಾ? ಎಷ್ಟು ಮಂತ್ರಗಳು ಎಷ್ಟು ಶಕ್ತಿಗಳು ಇದ್ರು ಏನು ಪ್ರಯೋಜನ ಇಲ್ಲ. ಅಂತಹ ಶಕ್ತಿಗಳು ಇಂಥ ವಿಷಯಗಳಿಗೆ ಕೆಲ್ಸಕ್ಕೆ ಬರೋದಿಲ್ಲ. ನಾನು ಆತರ ಕೂಡ ಪ್ರಯತ್ನ ಮಾಡಿದ್ದೆ, ಆದ್ರೆ ಏನು ಲಾಭವಿರಲಿಲ್ಲ. ನೀನು ನೋವು ಪಡ್ಬೇಡ, ಇನ್ನ ನಾವಿದೀವಲ್ವಾ, ಎಲ್ಲರೂ ಸೇರಿ ನಿಮ್ ತಾಯಿನ ಹುಡ್ಕೋಣ. ತಪ್ಪದೇ ಆಕೆ ನಮ್ಗೆ ಸಿಗ್ತಾಳೆ. ನೀವೆಲ್ರು ಹಾಗಂತಿದ್ರೆ ನನಗೂ ನಮ್ಮಮ್ಮ ಕಾಣಿಸ್ತಾರೆ ಅಂತ ಧೈರ್ಯ ಬಂತು. ಎಲ್ಲರೂ ಸೇರಿ ಈಗ್ಲೇ ಹುಡ್ಕೋಣ. ಯುವರಾಜ್, ಇಷ್ಟು ರಾತ್ರಿ ವೇಳೆ ಎಲ್ಲಿಗೆ ಹೋಗೋಣ? ನಮ್ಮ ಪ್ರಯತ್ನವನ್ನ ನಾಳೆ ಬೆಳಿಗ್ಗೆಯಿಂದ ಶುರು ಮಾಡೋಣ. ಈ ದಿನಕ್ಕೆ ಎಲ್ರು ವಿಶ್ರಾಂತಿ ಪಡೆಯಿರಿ. ಈ ವಿಷಯ ನಮ್ಮ ದೆವ್ವಗಳ ದೈತ್ಯನಿಗೂ ಹೇಳ್ತೀನಿ. ತಪ್ಪದೇ ಹೇಳಿ, ಆತ ನಮ್ಗೆ ತಪ್ಪದೇ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡು ಆ ದಿನ ರಾತ್ರಿ ಅವರೆಲ್ಲ ವಿಶ್ರಾಂತಿ ಪಡೆದರು. ಆ ಮರುದಿನ ಎಲ್ರೂ ಸೇರಿ ದೆವ್ವಗಳ ದೈತ್ಯನ ಹತ್ರ ಹೋದ್ರು. ಅಲ್ಲಿ ಆತನಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದ್ರು. ಅದನ್ನ ಕೇಳಿ ಆತ ಸಹ ಸರಿ ಅಂದ. ಆ ದಿನ ಎಲ್ರೂ ಯುವರಾಜ್ ತಾಯಿನ ಹುಡುಕೋ ಪ್ರಯತ್ನದಲ್ಲಿದ್ರು. ಇಷ್ಟಿಗೂ ಯುವರಾಜ್ಗೆ ಅವರಮ್ಮ ಕಾಣಿಸ್ತಾರ? ಅವ್ರು ಮಾಡೋ ಪ್ರಯತ್ನದಲ್ಲಿ ಅವರಮ್ಮನ ಯುವರಾಜ್ ಹತ್ರ ಸೇರಿಸ್ತಾರೋ ಇಲ್ವೋ ನಂತರ ಭಾಗದಲ್ಲಿ ತಿಳ್ಕೊಳ್ಳೋಣ.